ಹೆಚ್ಚರಿಕೋಟೆ ಪಟ್ಟಣದ ಕಾರ್ಯನಿರ್ವಹಣಾ ಅಧಿಕಾರಿಗಳ ಕಟ್ಟಡಕ್ಕೆ ಹೊಂದಿಕೊಂಡಿರುವ ಆರೋಗ್ಯ ಇಲಾಖೆಯ ವಸತಿ ಗೃಹಗಳು ನಿರ್ವಹಣೆ ಇಲ್ಲದೆ ಶಿಥಿಲಗೊಂಡು ಅನೈತಿಕ ತಾಣವಾಗಿ ಮಾರ್ಪಟ್ಟಿವೆ. ಆರೋಗ್ಯ ಇಲಾಖೆಯ ವೈದ್ಯರು ನರ್ಸ್ಗಳು ಮತ್ತು ಸಿಬ್ಬಂದಿ ಸ್ಥಳೀಯವಾಗಿ ಉಳಿದುಕೊಂಡು ಸಾರ್ವಜನಿಕರಿಗೆ ಸೇವೆ ಮಾಡಲಿ ಎನ್ನುವ ಉದ್ದೇಶದಿಂದ ವಸತಿ ಗೃಹಗಳನ್ನು ನಿರ್ಮಿಸಲಾಗಿದೆ. ಆದರೆ ವಸತಿ ಗೃಹಗಳಲ್ಲಿ ನಿರ್ವಹಣೆ ಇಲ್ಲದೆ ಇರುವುದರಿಂದ ಅಲ್ಲಿ ಹಂದಿ ನರಿ ಹಾವು ಚೇಳುಗಳ ವಾಸಸ್ಥಾನವಾಗಿದೆ. ಅಷ್ಟೇ ಅಲ್ಲ, ಕಳ್ಳಕಾಕರ ಹಾಗೂ ಕೊಡುಕರ ಕೇಂದ್ರವಾಗಿದ್ದು ಅನೈತಿಕ ಚಟುವಟಿಕೆ ತಾಣವೂ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ವಲಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಶಿಥಿಲ ಕಟ್ಟಡಗಳನ್ನು ಸರಿಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಮಸ್ಕಾರ, ನಾನು ಬಸವರಾಜ್ ಅಂತೇಳಿ ಸ್ಥಳೀಯ ನಿವಾಸಿ. ಏನು ಎಚ್ ಡಿ ಕೋಟೆ ಪಟ್ಟಣದ ಐ ಬಿ ಪಕ್ಕದಲ್ಲಿರುವಂತಹ ಆರೋಗ್ಯ ಇಲಾಖೆಗೆ ಸೇರಿದಂತಹ ಸುಮಾರು 10 ವಸತಿ ಗೃಹಗಳು ತುಂಬ ಹಳೆ ಕಾಲದ್ದು. ಬಹುತೇಕ ನಮಗೆ ಗೊತ್ತಿರೋಗೆ ನಾವೆಲ್ಲ ಚಿಕ್ಕ ಮಕ್ಕಳಾಗಿರುವಾಗ ಈ ವೈದ್ಯರುಗಳು ಮತ್ತು ದಾದಿಯರು ಇನ್ನಿತರರಿಗೆ ವಾಸಕ್ಕೋಸ್ಕರ ಅಥವಾ ವಾಸ್ತವ್ಯಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ವಸತಿ ಗೃಹ ಇದು. ಇದು ಆರೋಗ್ಯ ಇಲಾಖೆಗೆ ಸೇರುವಂಥದ್ದು. ಈಗ ಯಾವಾಗ ಹೊಸ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆದ ನಂತರ ಅವರೆಲ್ಲ ಸುಸಜ್ಜಿತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಟ್ಟಲ್ಲಿ ಇವರು ಇಲ್ಲಿಂದ ಅಲ್ಲಿಗೆ ಸ್ಥಳಾಂತರಗೊಳ್ತಾರೆ. ಹಾಗಾಗಿ ಏನು 10 ಹಳೆಯ ವಸತಿ ಗೃಹಗಳಿದೆ, ಇಷ್ಟು ಕೂಡ ಖಾಲಿ ಬಿದ್ದಿದೆ. ಇದು ನೋಡಲಿಕ್ಕೆ ತುಂಬ ಅಸಹ್ಯಕರವಾಗಿ ಮತ್ತು ಗಿಡಗಂಟೆಗಳೆಲ್ಲ ಬೆಳೆದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಈ ವಸತಿ ಗೃಹಗಳು ಶಿಥಿಲಾವಸ್ಥೆ ತಲುಪ್ತಾ ಇದೆ. ಒಳಗಡೆ ಮದ್ಯವ್ಯಸನಿಗಳು ಅನೈತಿಕ ಚಟುವಟಿಕೆ ನಡೀತಾ ಇದೆ. ಹಾಗಾಗಿ ನಾವು ಒಳ ಹೋಗು ನೋಡಿದಾಗ ಆ ಮದ್ಯ ತುಂಬಿ ಸೇವನೆ ಮಾಡಿ ಬಿಸಾಕಿರುವಂಥ ಬಾಟಲ್ಗಳು ಮತ್ತು ಕೆಲವು ಅಹಿತಕರ ಘಟನೆಗೆ ಬಳಸುವಂಥ ಸಾಧನಗಳು ಒಳಗಡೆ ಸಿಗ್ತದೆ. ಹಾಗಾಗಿ ದಯವಿಟ್ಟು ನಮ್ಮ ಮನವಿ ಇಷ್ಟೇ, ಏನು ಆರೋಗ್ಯ ಇಲಾಖೆಗೆ ಅಂತ ನಿರ್ಮಾಣ ಮಾಡಿರುವಂಥ ಈ ವಸತಿ ಗೃಹವನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದನ್ನು ಯೋಗ್ಯವಾಗಿಲ್ಲ ಬಳಕೆಗೆ ಅಂತ ಕಂಡು ಬಂದರೆ ಅದನ್ನು ಡೆಮಾಲಿಷ್ ಮಾಡಿ ಉಪಯೋಗ ಪಡ್ಕೊಳ್ಳಿ. ಅಥವಾ ನಿಮಗೆ ಆರೋಗ್ಯ ಇಲಾಖೆಗೆ ಇದರ ಅಗತ್ಯ ಇಲ್ಲ ಅಂದರೆ ಇಂದು ಕೋಟೆ ಪಟ್ಟಣದಲ್ಲಿ ಸಾಕಷ್ಟು ಜನರು, ಸಾಕಷ್ಟು ಸಂಘ ಸಂಸ್ಥೆಗಳು, ಸಾಕಷ್ಟು ಸರ್ಕಾರಿ ಕಚೇರಿಗಳು, ಅಂಗನವಾಡಿಗಳು, ಹಿಂಗೆ ಕಟ್ಟಡಗಳಿಲ್ಲದೆ ಬಾಡಿಗೆ ಕಟ್ಟಡಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಅವ್ರಿಗೆ ಇದನ್ನು ಬಳಕೆ ಮಾಡಲಿಕ್ಕೆ ಅವಕಾಶ ಏನಾದರೂ ಮಾಡಿಕೊಡಿ. ಏನು ಈ ಆರೋಗ್ಯ ಇಲಾಖೆ ಸಂಬಂಧಪಟ್ಟ 10 ಕಟ್ಟಡಗಳು, ಹಳೆಯ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಈ ಶಿಥಿಲಗೊಂಡು ಇವತ್ತು ಎಲ್ಲ ಹಾವು ಚೇಳು ಕುರಿ ಪ್ರತಿಯೊಂದು ವಾಸಿಸ್ತಕ್ಕಂಥ ಮತ್ತು ಅನೈತಿಕ ಮದ್ಯಪಾನ ಮಾಡ್ತಕ್ಕಂಥ ಸ್ಥಳವಾಗಿದ್ದು ಎಲ್ಲ ಶಿಥಿಲಾವಸ್ಥೆಗೊಂಡಿರುತ್ತದೆ. ದಯಮಾಡಿ ಈ ಪಟ್ಟಣದ ಕೇಂದ್ರದ ಬಿಂದುವಾಗಿರೋದ್ರಿಂದ ಎಲ್ಲ ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಯವರಿಗೆ ಇದನ್ನು ದುರಸ್ತಿ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.